ಬೆಳಗಾವಿ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಯಿತು. ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಇಂತಹ ಬೆಳವಣಿಗೆಗಳು ನಿರೀಕ್ಷಿತ. ಬೆಳಗಾವಿ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಯಿತು. ಅಮಿತ್ ಶಾ ಸೂಚನೆಗೂ ಸಾಹುಕಾರ್ ಬಗ್ತಿಲ್ವಾ. ರಮೇಶ್ ವಿರುದ್ಧ ಒಂದಾದ್ರ ಮೂಲ ಬಿಜೆಪಿಗರು. ಬೆಳಗಾವಿ ಬಿಜೆಪಿಯಲ್ಲಿ ಮೂಲ ವರ್ಸಸ್ ವಲಸಿಗರ ನಡುವೆ ಫೈಟ್ ಶುರುವಾಯಿತು. ಸಾಹುಕಾರ್ ವಿರುದ್ಧ ಸ್ವಪಕ್ಷೀಯ ನಾಯಕರಿಂದಲೇ ಕಿಡಿ. ರಮೇಶ್ ಜಾರಕಿಹೊಳಿ ಅವರನ್ನ ಸ್ವತಃ ಅಮಿತ್ ಶಾ ಇಲ್ಲ ಮನವೊಲಿಸುವಂತ ಕೆಲಸ ಮಾಡಿದ್ರು. ಆದ್ರೆ ಮನವೊಲಿಕೆಗೆ ಸೊಪ್ಪ ಹಾಕ್ತಾ ಇಲ್ಲ. ಶಿಷ್ಟಾಚಾರ ಮರೆತು ಘಟ್ಟಿ ಬಸವಣ್ಣ ಡ್ಯಾಮ್ಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. 1,000 ಕೋಟಿ ರೂಪಾಯಿ ಯೋಜನೆಗೆ ರಮೇಶ್ ಜಾರಕಿಹೊಳಿ ಅಡಿಗಲ್ಲು ನಡೆಸಿರೋದು. ಸಿಎಂ ಬೊಮ್ಮಾಯಿ ಸ್ಥಳೀಯ ಜನಪ್ರತಿನಿಧಿಗಳನ್ನು ಕೂಡ ಕರೆದಿಲ್ಲ ಅಲ್ಲಿಗೆ. 1,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿಯನ್ನು ಕುಡ್ರೀಡ್ ಮ್ಯಾಪ್ ಅಲ್ಲಿ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದೆ. ಪೂಜೆ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ. ಶಾಸಕ ಜಾರಕಿಹೊಳಿ ನಡೆಗೆ ಬಿಜೆಪಿ ನಾಯಕರು ರೊಚ್ಚಿಗೆದ್ದಿದ್ದಾರೆ. ಜಾರಕಿಹೊಳಿ ವಿರುದ್ಧ ಈರಣ್ಣ ಕಡಾಡಿ ಬಹಿರಂಗವಾಗಿಯೇ ಅಸಮಾಧಾನ ತೋಡ್ಕೊಂಡಿದ್ದಾರೆ. ಕಡಾಡಿ ಜೊತೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿಯಿಂದಲೂ ಕೂಡ ಕಿಚ್ಚು ಜೋರಾಗಿದೆ. ಬಿಜೆಪಿ ಯಾರೋ ಒಬ್ಬರಿಂದ ಬೆಳೆದಂತಹ ಪಾರ್ಟಿ ಅಲ್ಲ ಇದು, ಲಕ್ಷಾಂತರ ಕಾರ್ಯಕರ್ತರ ಶ್ರಮದಿಂದ ಬೆಳೆದಿರುವಂತಹ ಪಾರ್ಟಿ. ಅವಕಾಶ ಸಿಕ್ಕಂತಹ ಸಂದರ್ಭದಲ್ಲಿ ಪಕ್ಷ ಕಟ್ಟಬೇಕು, ಡ್ಯಾಮೇಜ್ ಮಾಡೋದಲ್ಲ ಅಂತ ಹೇಳಿ ನಾಯಕರುಗಳು ಮಾತನಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ವಿರುದ್ಧ ಈರಣ್ಣ ಕಡಾಡಿ ಕೆಂಡ ಕಾರ್ತಾ ಇದ್ದಾರೆ. ಶಿಷ್ಟಾಚಾರ ಪಾಲಿಸಿಲ್ಲ, ಮುಖ್ಯಮಂತ್ರಿಗಳನ್ನ ಕರೆದಿಲ್ಲ, ರಾಜ್ಯಸಭಾ ಸದಸ್ಯರನ್ನ ಕರೆದಿಲ್ಲ. ಹಿಂಗ್ ಕರಿದೆ ಏಕಾಏಕಿ 1,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ಗೆ ಯಾರಾದರೂ ಅಡಿಗಲ್ಲು ಮಾಡ್ತಾರಾ ಅಂತ ಹೇಳಿ ಬಹಿರಂಗವಾಗಿಯೇ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಕೆಂಡ ಕಾರಿದ್ದಾರೆ ರಮೇಶ್ ಜಾರಕಿಹೊಳಿ ವಿರುದ್ಧ. ನಿಶ್ಚಿತವಾಗಿ ಯಾರೋ ಒಬ್ಬರಿಂದ ಪಾರ್ಟಿ ಆಗಿಲ್ಲ, ಪಾರ್ಟಿ ಲಕ್ಷಾಂತರ ಕಾರ್ಯಕರ್ತರ ಶ್ರಮದ ಫಲದಿಂದ ಇವತ್ತು ಪಾರ್ಟಿ ಬೆಳೆದಿತ್ತದ. ನಾನು ನನಗೆ ಅವಕಾಶ ಸಿಕ್ಕಾಗ ಪಾರ್ಟಿಯನ್ನು ಬೆಳೆಸಬೇಕು ಹೊರತು ಪಾರ್ಟಿ ಡ್ಯಾಮೇಜ್ ಮಾಡುವಂಥ ಕೆಲಸಕ್ಕೆ ಯಾರು ಕೈ ಹಾಕಬಾರ್ದು ಅನ್ನೋಂಥ ವಿನಂತಿ ಮಾಡಿದ್ದೀನಿ. ಅದು 4 ಗೋಡೆ ಮಧ್ಯೆ ನಡೆದಿಲ್ಲ ಅಲ್ಲಿ. ಇವತ್ತು ಈ ರೀತಿ ಸರ್ಕಾರಿ ಚಟುವಟಿಕೆಗಳು ತಮ್ಮದೇ ಪಕ್ಷದ ಒಬ್ಬ ಚುನಾಯಿತ ಸಂಸದರನ್ನು ಕರೀಲಾರದೆ, 1,000 ಕೋಟಿ ರೂಪಾಯಿ ಇರತಕ್ಕಂಥ ಯೋಜನೆಯನ್ನು ಮುಖ್ಯಮಂತ್ರಿಗಳನ್ನ ಕರೀಲಾರದೆ, ಮುಖ್ಯಮಂತ್ರಿಗಳು ಬೆಳಗಾವಿಗೆ ಬರ್ತಾರೆ, ಗೋಕಾಕ್ ಬರೋದಿಲ್ಲ. ಏನು ಗೋಕಾಕ್ ಕೇಂದ್ರಾಡಳಿತ ಪ್ರದೇಶ ನಮ್ದು, ಮುಖ್ಯಮಂತ್ರಿಗಳಿಗೆ ಗೋಕಾಕ್ ಬರೋದಿಲ್ಲ ಅಂತ ಹೇಳಿಲ್ಲ ಅವರು. ಕರಿಬೇಕಾಗಿತ್ತಲ್ಲ, ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ ಅನ್ನೋದು ನನ್ನ ಪ್ರಶ್ನೆ ಇದೆ. ನಿಶ್ಚಿತವಾಗಿ ಇನ್ನು ಮುಂದುವರೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಈರಣ್ಣ ಕಡಾಡಿ. ಸಾರ್ವಜನಿಕ ಜೀವನದಲ್ಲಿ ಇರೋರು ಸೀತೆಯಷ್ಟೇ ಪವಿತ್ರವಾಗಿರಬೇಕು. ನಾವು ಇನ್ನೊಬ್ಬರಿಗೆ ಹೇಳಬೇಕಂದ್ರೆ ನಾವು ಮೊದಲು ಪವಿತ್ರವಾಗಿರ್ಬೇಕು, ನಾವು ಕರೆಕ್ಟ್ ಆಗಿರ್ಬೇಕು. ಹೆಬ್ಬಾಳ್ಕರ್ ವಿರುದ್ಧ ಗುಡುಗಿದ ರಮೇಶ್ಗೆ ಕಡಾಡಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಎಲ್ಲರೂ ಒಟ್ಟಾಗಿ ಹೋದ್ರೆ ಮಾತ್ರ ಒಳ್ಳೇದಾಗುತ್ತೆ, ಒಬ್ರೇ ಮಾಡ್ತೀವಿ ಅನ್ನೋದು ಮೂರ್ಖತನದ ಪರಮಾವಧಿ ಅಂತ ಹೇಳಿ ಈರಣ್ಣ ಕಡಾಡಿ ವಾಗ್ದಾಳಿ ನಡೆಸಿದ್ದಾರೆ. ನಿಪ್ಪಾಣಿ ಸೇರಿ ಹಲವು ಕ್ಷೇತ್ರದಲ್ಲಿ ರಮೇಶ ಹಸ್ತಕ್ಷೇಪ. ರಮೇಶ ಹಸ್ತಕ್ಷೇಪಕ್ಕೆ ಲಕ್ಷ್ಮಣ ಸವದಿ ಕೂಡ ಸಿಡಿಮಿಡಿಗೊಂಡಿದ್ದಾರೆ. ಮತ್ತೊಬ್ಬರ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡದಂತೆ ಅಮಿತ್ ಶಾ ಸೂಚನೆಯನ್ನ ಕೊಟ್ಟಿದ್ದಾರೆ, ಅದನ್ನ ಮೀರಿಯೂ ಕೂಡ. ಅಮಿತ್ ಶಾ ಮಾರ್ಗದರ್ಶನದಲ್ಲೇ ನಾವು ಎಲ್ಲ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅಮಿತ್ ಶಾ ಹೇಳಿಕೆಯನ್ನ ಉಲ್ಲೇಖಿಸಿ ಸವದಿ ರಮೇಶ್ ಜಾರಕಿಹೊಳಿ ಅವರನ್ನ ಕುಟುಕುವ ಕೆಲಸ ಮಾಡಿದ್ದಾರೆ. ಅಮಿತ್ ಶಾ ಅವರು ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು, ಒಂದು ಕ್ಷೇತ್ರದಲ್ಲಿ ಇನ್ನೊಬ್ಬರು ಹಸ್ತಕ್ಷೇಪ ಮಾಡಬಾರ್ದು, ಬಿಜೆಪಿಯನ್ನು ಇದ್ದಂಥ ಸ್ಥಿತಿಯಲ್ಲಿ ಇನ್ನಷ್ಟು ಬೆಳೆಸಲಿಕ್ಕೆ ಏನೇನು ಪ್ರಯತ್ನಗಳು ಮಾಡಬೇಕು ಆ ಮಾಡಬೇಕು ಅಂತ ಹೇಳ್ಕಂಥದ್ದು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಆ ಮಾರ್ಗದರ್ಶನದ ಅಡಿಯಲ್ಲೇ ನಾವು ಹೋಗ್ತಾ ಇದ್ದೀವಿ. ಅಮಿತ್ ಶಾ ಅವರು ನಮಗೆಲ್ಲರಿಗೂ ಮಾರ್ಗದರ್ಶನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಹದೇವ್, ಗಮನಿಸ್ತಾ ಇದ್ವಿ 1,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ಗೆ ಮುಖ್ಯಮಂತ್ರಿಗಳನ್ನ ಕರೆಯೋದಿಲ್ಲ, ಅಲ್ಲಿರುವಂತಹ ಸಂಸದರನ್ನ ಕರೆಯೋದಿಲ್ಲ ಅಂತ ಹೇಳಿದ್ರೆ ಹೇಗೆ ಅನ್ನುವಂತ ಪ್ರಶ್ನೆಯನ್ನ ಸ್ವತಃ ಈರಣ್ಣ ಕಡಾಡಿ ಎತ್ತಿದ್ರು. ಇತ್ತ ಅಮಿತ್ ಶಾ ಅವರ ಹೆಸರನ್ನ ಉಲ್ಲೇಖಿಸಿ ಸವದಿ ಮಾತನಾಡ್ತಾ ಇದ್ರು ಒಬ್ಬರ ಕ್ಷೇತ್ರದಲ್ಲಿ ಇನ್ನೊಬ್ಬರು ಹಸ್ತಕ್ಷೇಪ ಮಾಡಬಾರ್ದು ಅಂತೇಳಿ. ಹಾಗಿದ್ರೆ ಬೆಳಗಾವಿಯಲ್ಲಿ ಶುರುವಾಗಿದೆಯಾ ರಮೇಶ್ ಜಾರಕಿಹೊಳಿ ಸವಾರಿ? ಇದನ್ನ ಕಂಡು ಮೂಲ ಬಿಜೆಪಿಗೆ ಉರಿ ಶುರುವಾಗಿದೆಯಾ? ಯಾಕೆಂದ್ರೆ ಆಬ್ವಿಯಸ್ಲಿ ಪಕ್ಷ ಕಟ್ಟದಂಥವ್ರು, ಪಕ್ಷಕ್ಕೋಸ್ಕರ ಹೋರಾಡದಂಥವ್ರು, ಪಕ್ಷವನ್ನು ಕಟ್ಟಿ ಬೆಳೆದಂಥವ್ರನ್ನೇ ನೀವಲ್ಲಿ ಆಹ್ವಾನಿಸೋದಿಲ್ಲ. ಅದು ಕೂಡ 1,000 ಕೋಟಿ ರೂಪಾಯಿಯ ಪ್ರಾಜೆಕ್ಟ್, ಸರ್ಕಾರಿ ಕಾರ್ಯಕ್ರಮ. ಏನು ನಡೀತಾ ಇದೆ ಬೆಳಗಾವಿನಲ್ಲಿ ಸಹದೇವ್?
ಹೌದು ಆನಂದ್, ಏನು ಬೆಳಗಾವಿ ಜಿಲ್ಲಾ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸ್ಪಷ್ಟವಾಗಿರುವಂಥದ್ದು. ಮುಖ್ಯವಾಗಿ ಈ ಒಂದು ಚುನಾವಣಾ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಿ 18 ಕ್ಷೇತ್ರಗಳ ಪೈಕಿ 15 ಕ್ಷೇತ್ರಗಳನ್ನು ಗೆಲ್ತೇವೆ ಅನ್ನುವಂಥ ಮಾತನ್ನ ಹೈಕಮಾಂಡ್ ಸೇರಿದಂತೆ ಸಿಎಂ ಅವರಾಗಿರ್ಬೋದು ಬಿಜೆಪಿಯ ನಾಯಕರು ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದರೆ ಇದೀಗ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ 6-8 ಸ್ಥಾನವನ್ನು ಗೆಲ್ಲೋದೇ ದೊಡ್ಡ ಮಾತನ್ನುವಂತಹ ರೀತಿಯಲ್ಲಿ ಇಲ್ಲಿರುವಂತಹ ನಾಯಕರು ವರ್ತಿಸ್ತಾ ಇರುವಂಥದ್ದು. ಯಾಕಂದ್ರೆ ಒಂದು ಕಡೆ ಮೂಲ ಬಿಜೆಪಿಗರು, ಇನ್ನೊಂದು ಕಡೆ ವಲಸಿಗ ಬಿಜೆಪಿಗರು ಅನ್ನುವಂತಹ ಎರಡು ಬಣಗಳಾಗಿರುವಂಥದ್ದು. ಒಂದು ಬಣದಲ್ಲಿ ರಮೇಶ್ ಜಾರಕಿಹೊಳಿ, ಮತ್ತೊಂದು ಬಣದಲ್ಲಿ ಸೌದಿ ಮತ್ತು ಜೊಲ್ಲೆ ದಂಪತಿ ಬಣ ಇರುವಂಥದ್ದು. ಈ ಒಂದು ಎರಡೂ ಬಣದಲ್ಲಿ ಈಗಾಗಲೇ ಏನು ನೇರವಾಗಿ ಪರೋಕ್ಷವಾಗಿ ಬಹಿರಂಗವಾಗಿ ಈ ಒಂದು ಕಡೆ ರಮೇಶ್ ಜಾರಕಿಹೊಳಿ ಸೌದಿ ಮತ್ತು ಇರಣ ಕಡಾಡಿಯವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ರೆ, ಇನ್ನೊಂದು ಕಡೆ ಇರಣ ಕಡಾಡಿ ಮತ್ತು ಸೌದಿ ಅವರಾಗಿರ್ಬೋದು, ಶಶಿಕಲಾ ಜೊಲ್ಲೆ ಆಗಿರ್ಬೋದು, ಅವರೆಲ್ಲರೂ ಕೂಡ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಾ ಇರುವಂಥದ್ದು. ಈ ಎಲ್ಲ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ರಮೇಶ್ ಜಾರಕಿಹೊಳಿ ಕಳೆದ 1.5 ವರ್ಷದಿಂದ ಸೈಲೆಂಟ್ ಆಗಿದ್ರು, ಜಿಲ್ಲಾ ರಾಜಕೀಯದಿಂದಲೂ ಕೂಡ ದೂರ ಇದ್ರು, ಅಂತರ ಕಾಯ್ದುಕೊಂಡಿದ್ರು. ಆದರೆ ಇದೀಗ ಚುನಾವಣಾ ಬಂದಿರುವಂತಹ ಕಾರಣಕ್ಕಾಗಿ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ತಮ್ಮ ಹಿಡಿತ ಇದೆ ಅನ್ನುವಂತಹದನ್ನ ತೋರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ನಿಪ್ಪಾರಿ ಆಗಿರ್ಬೋದು, ಬೆಳಗಾವಿ ಗ್ರಾಮೀಣ ಆಗಿರ್ಬೋದು, ಅದರ ಜೊತೆಗೆ ಬೆಳಗಾವಿ ದಕ್ಷಿಣ ಆಗಿರ್ಬೋದು, ಕಾಗವಾಡ ಆಗಿರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಆಕ್ಟಿವ್ ಆಗಿ ಓಡಾಡ್ತಾ ಇದ್ರೆ, ಕೆಲವೊಂದಿಷ್ಟು ಕಾರ್ಯಕರ್ತರ ಪಡೆಗಳನ್ನ ಅಲ್ಲಿ ಕ್ರಿಯೇಟ್ ಮಾಡಿ ಅಲ್ಲಿರುವಂತಹ ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ರಮೇಶ್ ಜಾರಕಿಹೊಳಿ ಅವರು ಮಾಡ್ತಾ ಇರುವಂಥದ್ದು. ಇದೇ ಒಂದು ಕಾರಣಕ್ಕಾಗಿ ಇದೀಗ ಒಂದು ಕಡೆ ಶಶಿಕಲಾ ಜೊಲ್ಲೆ ಆಗಿರ್ಬೋದು, ಸೌದಿ ಅವರಾಗಿರ್ಬೋದು, ಇರಣ ಕಡಾಡಿ ಅವರಾಗಿರ್ಬೋದು, ಈ ಒಂದು ರಮೇಶ್ ಜಾರಕಿಹೊಳಿ ಅವರ ಸದ್ಯದ ನಡೆಯನ್ನ ಖಂಡಿಸ್ತಾ ಇರುವಂಥದ್ದು. ಇನ್ನೊಂದು ಕಡೆ ಏನು ಮೊನ್ನೆ ಅಷ್ಟೇ ಕಳೆದ 1 ವಾರ ಫ್ರೀಡಮ್ ಆಪ್ ಅಲ್ಲಿ ಕಲಿತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಹಿಂದಷ್ಟೇ ಬೆಳಗಾವಿ ಜಿಲ್ಲೆ ಗೋಕಾಕ್ನ ಏನು ಗಟ್ಟಿ ಬಸವನ್ನ ಡ್ಯಾಮ್ ನಿರ್ಮಾಣಕ್ಕೆ 1,000 ಕೋಟಿ ರೂಪಾಯಿ ಬಿಡುಗಡೆ ಆಗಿರುವಂಥದ್ದು, ಆ ಒಂದು ಭೂಮಿ ಪೂಜೆಯನ್ನು ಕೂಡ ರಮೇಶ್ ಜಾರಕಿಹೊಳಿ ಅವರು ಶಿಷ್ಟಾಚಾರ ಪಾಲಿಸದೆ ಮಾಡಿರುವಂತಹ ಕಾರಣಕ್ಕಾಗಿ ಸದ್ಯಗ ಈರನ ಕಡಾಡಿ ಅವರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿರುವಂಥದ್ದು. ಪಕ್ಷ ಎಲ್ಲರಿಗೂ ಸರಿಸಮಾನವಾಗಿರುವಂಥದ್ದು, ಅವಕಾಶ ಕೊಟ್ಟಾಗ ಎಲ್ಲರೂ ಕೂಡ ಕೆಲಸ ಮಾಡಬೇಕನ್ನುವಂತಹ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿಗೆ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಆನಂದ್, ಥ್ಯಾಂಕ್ ಯು ಸಹದೇವ್ ಮಾಹಿತಿಗಾಗಿ.